ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಂಟ್ಯಾಕ್ಟರ್ ಮತ್ತು ರಿಲೇ ಇರುವಂಥ ಡಿಫ್ರೆನ್ಸ್ನ ಬಗ್ಗೆ ನೋಡೋಣ. ವಿಡಿಯೋ ಸ್ಕಿಪ್ ಮಾಡೋದು ಎಲ್ಲ ಇಷ್ಟ ಫುಲ್ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆರಳಿ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಇವಾಗ ಕಾಂಟ್ಯಾಕ್ಟರ್ ಮತ್ತು ರಿಲೇ ಇರುವಂಥ ಮೈನ್ ಡಿಫ್ರೆನ್ಸ್ನ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಕಾಂಟ್ಯಾಕ್ಟರ್. ಕಾಂಟ್ಯಾಕ್ಟರ್ ಅಂದರೆ ಇದೊಂದು ಎಲೆಕ್ಟ್ರಿಕಲ್ ಆಪರೇಟೆಡ್ ಸ್ವಿಚ್ ಆಗಿರುತ್ತೆ. ಇದನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ, ಎಲೆಕ್ಟ್ರಿಕಲ್ ಪವರ್ ಸರ್ಕ್ಯೂಟ್ನಲ್ಲಿ ಪವರ್ನ ಕನೆಕ್ಟ್ ಮತ್ತು ಡಿಸ್ಕನೆಕ್ಟ್ ಮಾಡುವಂತೆ ಡಿಸೈನ್ ಮಾಡಿರ್ತಾರೆ. ರಿಲೇ ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ವಿಚ್ ಆಗಿರುತ್ತೆ. ಇದನ್ನು ಲೋ ಪವರ್ ಸಿಗ್ನಲ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಸ್ವಿಚಿಂಗ್ ರೀತಿ ಯೂಸ್ ಮಾಡ್ತಾರೆ. ಸೇಮ್ ಇದು ಕೂಡ ಪವರ್ ಸಿಗ್ನಲ್ಸ್ನ ಕನೆಕ್ಟ್ ಮತ್ತು ಡಿಸ್ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಕಾಂಟ್ಯಾಕ್ಟ್ನ ಹೈ ಪವರ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ರಿಲೇನ ಲೋ ಪವರ್ ಸರ್ಕ್ಯೂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಕಾಂಟ್ಯಾಕ್ಟರ್ ಬಂದು ಹೈ ಲೆವೆಲ್ ಕರೆಂಟ್ ಕ್ಯಾರಿ ಮಾಡುತ್ತೆ. ಮೋರ್ ದೆನ್ 2 amps ಮೇಲೆ ಯೂಸ್ ಮಾಡಿದ್ರೆ, ಲೆಸ್ ದೆನ್ 2 amps ಈ ರಿಲೇ ಸರ್ಕ್ಯೂಟ್ನ ಈ ರಿಲೇನ ಯೂಸ್ ಮಾಡಿದ್ರೆ ಇದು ಲೋ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಗಿರುತ್ತೆ. ಸೊ ಈ ರಿಲೇ ಬಂದು ಲೋ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಗಿರುತ್ತೆ. ಲೆಸ್ ದೆನ್ 2 amps ಒಳಗಡೆ ಯೂಸ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ 20 amps ಗಂಟನ ಯೂಸ್ ಮಾಡಿದ್ರೆ ಡಿಪೆಂಡಿಂಗ್ ಅಪನ್ ದ ರಿಲೇ ರೇಟಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟರ್. ಕಾಂಟ್ಯಾಕ್ಟರ್ನ ಹೈ ವೋಲ್ಟೇಜ್ ಲೆವೆಲ್ನಲ್ಲಿ ಯೂಸ್ ಮಾಡ್ತಾರೆ. ಹೈ ವೋಲ್ಟೇಜ್ನ ಬಂದರೆ 110 volt, 230 volt. ಸೊ ಅದಕ್ಕೆ ಫೇಸ್ ಟು ಫೇಸ್ 450 volt ಗಂಟನ ನಾವು ಸಪ್ಲೈ ಕೊಡ್ಬೋದು ಕಾಂಟ್ಯಾಕ್ಟರ್ನ ಆಪ್ರೇಟ್ ಮಾಡಿಸೋದು. ರಿಲೇನ ಓನ್ಲಿ 24 volt ಮತ್ತು AC 110 volt ಗಂಟನೂ ಅಪ್ಲಿಕಬಲ್ ಇರುತ್ತೆ. ಸೊ ಇದನ್ನು ಲೋ ವೋಲ್ಟೇಜ್ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಒಳಗಿರುವಂಥ ಕಾಯಿಲ್ ಡಿಸೈನ್ ಹಂಗೆ ಮಾಡಿರ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟ್ನ ಲೋಡ್ ಕೆಪಾಸಿಟಿ ಅಂತ ಬಂದರೆ 10 amps ಜಾಸ್ತಿ ಇರುವಂಥ ಲೋಡ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಕಾಂಟ್ಯಾಕ್ಟರ್ನ. ಸೊ ರಿಲೇ ಅಂತ ಬಂದರೆ ಇದು 10 amps ಕಡಿಮೆ ಇರುವಂಥ ಲೋಡ್ ಕೆಪಾಸಿಟಿನಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟ್ನ ಪವರ್ ಕನ್ಸಂಪ್ಷನ್ ಅಂತ ಬಂದರೆ, ಕಾಂಟ್ಯಾಕ್ಟರ್ನ ಎಲೆಕ್ಟ್ರೋ ಮ್ಯಾಗ್ನೆಟ್ ಸೈಜ್ ಬಂದು ದೊಡ್ಡದಾಗಿರುತ್ತೆ. ಐ ಮೀನ್ ಓಲ್ಡಿರುವಂಥ ಕಾಯಿಲ್ ಇರುತ್ತಲ್ವಾ, ಎನರ್ಜೀಸ್ ಆಗುತ್ತಲ್ವ, ಆ ಕಾಯಿಲ್ ಸೈಜ್ ಬಂದು ದೊಡ್ಡದಾಗಿರುತ್ತೆ. ಸೊ ಒಂದು ರೀಸನಿಂದ ಪವರ್ ಕನ್ಸಂಪ್ಷನ್ ಬಂದು ಜಾಸ್ತಿ ಇರುತ್ತೆ. ಅದೇ ರಿಲೇನಲ್ಲಿ ಪವರ್ ಕನ್ಸಂಪ್ಷನ್ ಬಂದು ಕಡಿಮೆ ಇರುತ್ತೆ. ಏನು ರೀಸನ್ ಅಂದರೆ, ಓಲ್ಡಿರುವಂಥ ಕಾಯಿಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಾಯಿಲ್ ಬಂದು ಸ್ಮಾಲ್ ಸೈಜ್ ಆಗಿರುತ್ತೆ. ಆ ಒಂದು ರೀಸನಿಂದ ಪವರ್ ಕನ್ಸಂಪ್ಷನ್ ಬಂದು ತುಂಬ ಕಡಿಮೆ ಆಗಿರುತ್ತೆ. ಮತ್ತು ಕಾಂಟ್ಯಾಕ್ಟ್ನಲ್ಲಿ NO ಮತ್ತು NC ಅಂತ ಬಂದರೆ, ಇದರಲ್ಲಿ ಓನ್ಲಿ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ ಮಾತ್ರ ಇರುತ್ತೆ. ಯಾವಾಗಲೂ ಅಷ್ಟೇ, ಓಪನ್ ಕಾಂಟ್ಯಾಕ್ಟ್ ಮಾತ್ರ ಇರುತ್ತೆ. ಸೊ ಇದಕ್ಕೆ NC ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ ಇರಲ್ಲ, ಓನ್ಲಿ ನಾರ್ಮಲಿ ಓಪನ್. ಪವರ್ ಸಪ್ಲೈ ಕೊಟ್ಟಾಗ ಅದು ನಾರ್ಮಲಿ ಕ್ಲೋಸ್ ಆಗುವಂತೆ ಡಿಸೈನ್ ಮಾಡಿರುತ್ತಾರೆ. ಓಕೆನಾ. ಕಾಂಟ್ಯಾಕ್ಟ್ನ ಅದೇ ರಿಲೇನಲ್ಲಿ ಇದರಲ್ಲಿ 3 ಇರುತ್ತೆ, ಒಂದು ಕಾಮನ್, ಒಂದೊಂದು NC, ಇನ್ನೊಂದು NO. ಕಾಮನ್, ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್, 3 ಇರುತ್ತೆ. ಸೊ ಸರ್ಕ್ಯೂಟ್ಗೆ ಡಿಸೈನ್ ತಕ್ಕಂಗೆ ಇದು ಆಪ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟರ್ಗೆ ಆಕ್ಸಿಲರಿ ಕಾಂಟ್ಯಾಕ್ಟ್ನ ಕನೆಕ್ಟ್ ಮಾಡುವಂತೆ ಇದನ್ನು ಡಿಸೈನ್ ಮಾಡಿರ್ತಾರೆ. ಏಕೆಂದರೆ ಇದರಲ್ಲಿ ನಾರ್ಮಲಿ ಓಪನ್ ಇರುತ್ತೆ. ಸೊ ನಮಗೆ ಬೇಕಾಗುವಂತೆ, ಇವಾಗ ಆ ಕಾಂಟ್ಯಾಕ್ಟರ್ ಆನ್ ಆಗಿದೆಯಾ ಅಥವಾ ಒಂದು ಸರ್ಕ್ಯೂಟ್ ಬ್ರೇಕರ್ ಆನ್ ಆಗಿದೆಯಾ ಅಲ್ಲ ಆಫ್ ಆಗಿದೆ ಅಂತ ನಾವು ಇಂಡಿಕೇಶನ್ ಮಾಡಲು ಒಂದು ಎಕ್ಸ್ಟರ್ನಲ್ ಕಾಂಟ್ಯಾಕ್ಟ್ನ ಆಕ್ಸಿಲರಿ ಕಾಂಟ್ಯಾಕ್ಟ್ನ ನಾವು ಕನೆಕ್ಟ್ ಮಾಡ್ಕೋಬೋದು ಈ ಕಾಂಟ್ಯಾಕ್ಟರ್ಗೆ. ಅದೇ ರಿಲೇ ಸರ್ಕ್ಯೂಟ್ಗೆ ಯಾವುದೇ ರೀತಿಯ ರಿಲೇಗೆ ಯಾವುದೇ ರೀತಿಯ ಆಕ್ಸಿಲರಿ ಕಾಂಟ್ಯಾಕ್ಟ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ನಾರ್ಮಲಿ ಇನ್ಬಿಲ್ಟಾಗಿ ಡಿಸೈನ್ ಮಾಡಿರುತ್ತೆ, ನಾರ್ಮಲಿ ಓಪನ್, ನಾರ್ಮಲಿ ಕ್ಲೋಸ್ ಅಂತ. ಸೊ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ನಾವು ಕನೆಕ್ಷನ್ನ ತಗೋಬೋದಾಗುತ್ತೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟರ್ನ ಸ್ವಿಚಿಂಗ್ ಸ್ಪೀಡ್ ಅಂತ ಬಂದರೆ ಲೋ ಆಗಿರುತ್ತೆ. ಸ್ವಿಚಿಂಗ್ ಸ್ಪೀಡ್ ಹಂಗಂದರೆ ಕಾಂಟ್ಯಾಕ್ಟರ್ ಕ್ಲೋಸ್ ಆಗುತ್ತಲ್ವ, ನಾರ್ಮಲಿ ಓಪನಿಂದ ನಾರ್ಮಲಿ ಕ್ಲೋಸ್ ಆಗುತ್ತಲ್ಲ, ಆ ಸ್ವಿಚಿಂಗ್ ಸ್ಪೀಡ್ ಬಂದು ತುಂಬ ರಿಲೇಗೆ ಕಂಪೇರ್ ಮಾಡೋದು ತುಂಬ ಕಮ್ಮಿ ಇರುತ್ತೆ. ಅದೇ ರಿಲೇನಲ್ಲಿ ಆ ಸ್ವಿಚಿಂಗ್ ಸ್ಪೀಡ್ ಕಾಮನ್ನಿಂದ ನಾರ್ಮಲಿ ಓಪನ್ ಅಥವಾ ನಾರ್ಮಲಿ ಕ್ಲೋಸ್ಗೆ ಬರುವಾಗ ಸ್ವಿಚಿಂಗ್ ಸ್ಪೀಡ್ ಇರುತ್ತಲ್ವ, ಅದು ತುಂಬ ಜಾಸ್ತಿ ಇರುತ್ತೆ, ಹೈ ಸ್ಪೀಡ್ ಆಗಿರುತ್ತೆ ಸ್ವಿಚಿಂಗ್ ಸ್ಪೀಡ್. ಓಕೆನಾ. ಸೊ ಕಾಂಟ್ಯಾಕ್ಟರ್ನ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ. ಈ ರಿಲೇನ ಓನ್ಲಿ ಕಂಟ್ರೋಲ್ ಸರ್ಕ್ಯೂಟ್ನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟ್ನ ಆರ್ಕ್ ಸಸ್ಪೆನ್ಷನ್ ಅಂತ ಬಂದರೆ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಇದು ಹೈ ಪವರ್ ಲೋಡ್ಗಳಲ್ಲಿ ಯೂಸ್ ಮಾಡಿದ್ರೆ ಆ ಒಂದು ರೀಸನಿಂದ ಆರ್ಕ್ ಸಸ್ಪೆನ್ಷನ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಹೊಸ ಕಾಂಟ್ಯಾಕ್ಟ್ಗಳಲ್ಲಿ ಆಗಲ್ಲ. ಸೊ ಸರ್ವಿಸ್ ಮಾಡಿಲ್ಲಂದರೆ ಖಂಡಿತ ಆಗುತ್ತೆ. ಸೊ ಅದೇ ರಿಲೇ ಅಂತ ಬಂದರೆ ಆರ್ಕ್ ಸಸ್ಪೆನ್ಷನ್ ಖಂಡಿತ ಆಗುತ್ತೆ. ನೀವು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಆರ್ಕ್ ಆಗುವಂಥ ಇರುತ್ತೆ, ಬಟ್ ಜಾಸ್ತಿ ಇರಲ್ಲ, ದೊಡ್ಡದಾಗಿ ಆರ್ಕ್ ಕ್ರಿಯೇಟ್ ಆಗಲ್ಲ, ಸ್ಮಾಲ್ ಆರ್ಕ್ ಕ್ರಿಯೇಟ್ ಆಗುತ್ತೆ, ತುಂಬ ಬಿಗ್ಗೆಸ್ಟ್ ಆರ್ಕ್ ಕ್ರಿಯೇಟ್ ಆಗಲ್ಲ.
ಸೊ ನೆಕ್ಸ್ಟ್ ಓವರ್ಲೋಡ್ ಸೇಫ್ಟಿ ಅಂತ ಬಂದರೆ ಕಾಂಟ್ಯಾಕ್ಟರ್ನಲ್ಲಿ ಓವರ್ಲೋಡ್ ಸೇಫ್ಟಿನ ನಾವು ಅಟ್ಯಾಚ್ ಮಾಡ್ಕೋಬೋದು. ಒಂದೊಂದು ಕಾಂಟ್ಯಾಕ್ಟರ್ನಲ್ಲಿ ಇನ್ಬಿಲ್ಟಾಗಿ ಕೊಟ್ಟಿರ್ತಾರೆ ಓವರ್ಲೋಡ್ ಸೇಫ್ಟಿ ಅಂತ. ಸೊ ಇವಾಗ ಎಕ್ಸಾಂಪಲ್ಗೆ ಒಂದು 20 amps ಮೇಲ್ಗಡೆ ಪವರ್ ಸಪ್ಲೈ ಹೋದರೆ ಅದು ಆಪ್ರೇಟ್ ಆಗದೇ ಇರುವಂಗೆ ಕೆಲವೊಂದು ಕಾಂಟ್ಯಾಕ್ಟರ್ನಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದರಲ್ಲಿ ಕೊಟ್ಟಿರಲ್ಲ. ಅದೇ ರಿಲೇನಲ್ಲಿ ಅಂತ ಬಂದರೆ ಓವರ್ಲೋಡ್ ಸೇಫ್ಟಿ ಇರಲ್ಲ. ಸೊ ನಾವು ಎಕ್ಸಾಂಪಲ್ಗೆ 20 amps ಮಾತ್ರ ಕ್ಯಾರಿ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದರೆ, ಸಾರಿ 2 amps ಅಂತ ಮಾತ್ರ ಆಲ್ಮೋಸ್ಟ್ ಎಲ್ಲ 2 amps ಕೊಟ್ಟಿರ್ತಾರೆ ಎಲ್ಲ ರಿಲೇನಲ್ಲೂ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ಓಪನ್ ಮಾಡಿದ್ದೀನಿ, ಕಾಂಟ್ಯಾಕ್ಟರ್ ಮತ್ತು ರಿಲೇ ಸಬ್ಸೆಪ್ರೇಟ್ ವೀಡಿಯೋ ಯಾವತ್ತೆ ವರ್ಕೌಟ್ ಅಂತ. ಸೊ ಅದೇ 2 amps ಜಾಸ್ತಿ ಮೇಲ್ಗಡೆ ಒಂದು 5 amps ಹೋದರೆ ಅದು ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ, ಆ ಕಾಂಟ್ಯಾಕ್ಟರ್ಸ್ NONC ಕಾಂಟ್ಯಾಕ್ಟರ್ಸ್ ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ, ಇಷ್ಟೇ ಅದೊಂದಾಗಿರುತ್ತೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟರ್ ಪ್ರೈಸ್ ಅಂತ ಬಂದರೆ ಜಾಸ್ತಿಯಾಗಿರುತ್ತೆ ರಿಲೇಗೆ ಕಂಪೇರ್ ಮಾಡಿದ್ರೆ. ಸೊ ರಿಲೇ ಬಂದು ಪ್ರೈಸ್ ತುಂಬ ಕಡಿಮೆ ಇರುತ್ತೆ, ಒಂದು 100-150 ಸಿಗುತ್ತೆ, ಆದರೆ ಕಾಂಟ್ಯಾಕ್ಟರ್ಸ್ ಬಂದು 500 above ಇರುತ್ತೆ. ಸೊ ಒಂದು ಗುಡ್ ಕಾಂಟ್ಯಾಕ್ಟನ್ನು ಪರ್ಚೇಸ್ ಮಾಡಬೇಕು ಅಂದರೆ, ಎಕ್ಸಾಂಪಲ್ಗೆ ABB ಸ್ನೇಡರ್ ಅಂತ ಕಾಂಟ್ಯಾಕ್ಟರ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ 1000 rupees ಪೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟರ್ ಅಪ್ಲಿಕೇಶನ್ ಅಂತ ಬಂದರೆ ಇದನ್ನು ಸಿಂಗಲ್ ಫೇಸ್ ಮತ್ತು 3 phase ಲೋಡ್ಗಳಲ್ಲಿ ಯೂಸ್ ಮಾಡಿದ್ರೆ, ಎಕ್ಸಾಂಪಲ್ಗೆ ಮೋಟರ್ ಸ್ಟಾರ್ಟರ್ನಲ್ಲಿ, ಕೆಪಾಸಿಟರ್ ಬ್ಯಾಂಕ್ಗಳಲ್ಲಿ ಮತ್ತು ಮ್ಯಾಗ್ನೆಟಿಕ್ ಸ್ಟಾರ್ಟರ್ಗಳಲ್ಲಿ, ಪವರ್ ಸರ್ಕ್ಯೂಟ್ಗಳಲ್ಲಿ ಈ ಕಾಂಟ್ಯಾಕ್ಟರ್ನ ಯೂಸ್ ಮಾಡ್ತಾರೆ. ಅದೇ ರಿಲೇ ಅಂತ ಬಂದರೆ ಇದು ಕೆಲವೊಂದು ಸಿಂಗಲ್ ಫೇಸ್ ಸರ್ಕ್ಯೂಟ್ನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ, ಐ ಮೀನ್ ಸಿಂಗಲ್ ಫೇಸ್ ಲೋಡ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಅಂತ ಬಂದರೆ ಪ್ರೊಟೆಕ್ಟಿವ್ ಸಿಸ್ಟಮ್ಗಳಲ್ಲಿ, ಕಂಟ್ರೋಲ್ ಸರ್ಕ್ಯೂಟ್ ಆಫ್ ಸರ್ಕ್ಯೂಟ್ ಬ್ರೇಕರ್ನಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಮೋಟರ್ ಕಂಟ್ರೋಲ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಕೆಲವೊಂದು ಸ್ಮಾಲ್ ಸ್ಮಾಲ್ ಅಪ್ಲಿಕೇಶನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ರಿಲೇನ. ಸೊ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ ಇವಾಗ ಕಾಂಟ್ಯಾಕ್ಟರ್ ಮತ್ತು ರಿಲೇ ಇರೋಂಥ ಡಿಫ್ರೆನ್ಸ್ನ ಬಗ್ಗೆ. ಸೊ ನೀವು ಈ ಕಾಂಟ್ಯಾಕ್ಟರ್ ಮತ್ತು ರಿಲೇನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ತುಂಬ ಜನ ತಿಳ್ಕೋತಾರೆ. ಇದೇ ರೀತಿ ಅಪ್ಡೇಟ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.